ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ ಕುಮಾರಿ ರಾಮ್ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ಲ ನಮಗೆ ಇವಾಗ ಬಿಸಿಲು ಕಾಲ ಸ್ಟಾರ್ಟ್ ಆಗಿದೆ ಮನೆಯಲ್ಲಿ ನಾವು ಯಾವ ಥರ ಸಂಡಿಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ ರವ ಸಂಡಿಗೆ ಬೀಟ್ರೂಟು ಮತ್ತು ಕ್ಯಾರೆಟು ಇಂದ ನಾವು ಕಲರ್ಫುಲ್ಲಾಗಿ ಮನೆಯಲ್ಲಿ ಈಸಿಯಾಗಿ ಮಕ್ಕಳಿಗಂತೂ ತುಂಬ ಇಷ್ಟವಾಗುತ್ತೆ ಇವಾಗ ನಾನು ಮೂರು ಥರ ಮಾಡಿಟ್ಟಿದ್ದೀನಿ ಎಲ್ಲರಿಗೂ ಇವಾಗ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗ್ರೀನರಿ ಆಗಿದೆ ಇದು ಪಾಲಕ್ ಸೊಪ್ಪಿಂದ ಮಾಡಿರೋ ಸಂಡಿಗೆ ಹಪ್ಲಾ ಅಂತಲೂ ಕರಿಬೋದು ತುಂಬ ಈಸಿಯಾಗಿ ನಾವು ಬಾಲ್ಕನಿನಲ್ಲಿ ಕೂಡ ಮಾಡ್ಕೋಬೋದು ಅಷ್ಟು ಸುಲಭ ಬನ್ನಿ ನೋಡೋಣ ಇವಾಗ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಇದ್ರಲ್ಲ ನಾನು ಒಂದು ಚಿಕ್ಕ ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಇದು ಬೊಂಬಾಯಿ ರವೆ ಅಂತ ಕರಿಬೋದು ಇಲ್ಲಾಂದರೆ ಉಪ್ಪಿಟ್ಟು ರವೆ ಮಾಡ್ತೀವಲ್ಲ ನಾವು ಅದು ಸಣ್ಣ ರವೆ ಈ ಕಪ್ಪಷ್ಟು ತಗೊಂಡಿದ್ದೀವಲ್ಲ ಒಂದು ಚಿಕ್ಕದಾಗಿ ಮೀಡಿಯಮ್ ಸೈಜ್ ಬೀಟ್ರೂಟ್ ತಗೊಂಡಿದ್ದೀನಿ ಅದರಲ್ಲಿ ಒಂದು ಚಮಚಷ್ಟು ಜೀರಿಗೆ ತಗೊಂಡಿಟ್ಕೊಂಡಿದ್ದೀನಿ ಇಲ್ಲಿ ಬೀಟ್ರೂಟು ಮೇಲಿರೋ ಸಿಪ್ಪೆ ಚೆನ್ನಾಗಿ ತೆಗೆದುಕೊಂಡು ವಾಸ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಸ್ಟವ್ ಮೇಲೆ ನಾನು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡಿರುವ ಬೀಟ್ರೂಟ್ ಪೀಸ್ಗಳನ್ನ ನಾವು ಇದರಲ್ಲಿ ಹಾಕ್ಕೋಬೇಕು ಒಂದು ಎರಡು ನಿಮಿಷ ಅಷ್ಟು ನಾವು ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಹಸಿ ವಾಸನೆ ಹೋಗಿ ಚೆನ್ನಾಗಿ ನಮಗೆ ಕಲರ್ಫುಲ್ಲಾಗಿ ಬರುತ್ತೆ ನೋಡ್ತಾ ಇದ್ರಲ್ಲ ಓನ್ಲಿ ಟೂ ಮಿನಿಟ್ಸ್ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಟೂ ಮಿನಿಟ್ಸ್ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ರಲ್ಲ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಿಗಾಗು ಸ್ಟಿಟ್ಕೊಂಡು ಒಂದು ಮಿಕ್ಸಿ ಜಾರಿ ತಗೊಳ್ಳಿ ದೊಡ್ಡ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ರುಬ್ಬಿಟ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ಪಷ್ಟು ನಾವು ರವೆ ತಗೊಂಡಿದ್ವಲ್ವ ಇದೇ ಕಪ್ಪಿಂದ ನಾವು ಮೆಜರ್ಮೆಂಟಾಗಿ ಎಂಟು ಕಪ್ಪು ನೀರು ಹಾಕ್ಕೋಬೇಕು ನಾನು ಇಲ್ಲಿ ಎಂಟು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಬಿಸಿ ಆಗಿದ ನಂತರ ಆಲ್ರೆಡಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈ ಮಿಶ್ರಮನ ಬೀಟ್ರೂಟ್ ಮಿಶ್ರಮ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡ್ರೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವೋ ಇವಾಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದರಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಗ್ಗಷ್ಟು ಸ್ವಲ್ಪ ಉಪ್ಪು ಜಾಸ್ತಿ ಏನು ಬೇಡ ಒಂದು ಅರ್ಧ ಚಮಚ ಅಷ್ಟು ಉಪ್ಪನ್ನು ನಾವು ಇದರಲ್ಲಿ ಸೇರಿಸ್ಕೋಬೇಕು ಎಲ್ಲ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ನೋಡ್ತಾಯಿದ್ರಲ್ಲ ಇವಾಗ ಒಂದು ಎರಡು ನಿಮಿಷ ಆಯಿತು ನೀರು ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಇದರಲ್ಲಿ ನಾವು ಇಟ್ಕೊಂಡಿರೋ ಒಂದು ಕಪ್ಪಷ್ಟು ರವೆ ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿ ಕೂಡ ಮಾಡ್ಕೊಬೋದು ಇಲ್ಲಿ ನಾನು ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ಅದರಲ್ಲಿ ನಿಮಗೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇವಾಗ ಇದರಲ್ಲಿ ಚೆನ್ನಾಗಿ ನಮಗೆ ಬಾಯ್ಲ್ ಆಗಿದೆ ಇದರಲ್ಲಿ ರವೆ ಆ್ಯಡ್ ಮಾಡಿಕೊಂಡು ನಿಧಾನವಾಗಿ ಇದನ್ನು ಇಲ್ಲಿ ಗಂಟು ಇರಬಾರ್ದು ಸ್ವಲ್ಪ ನಾವು ತಿರುಗ್ಸಿಲ್ಲ ಅಂದರೆ ಗಂಟು ಗಂಟು ಬರುತ್ತೆ ಬೇಗನೆ ನಾವು ತಿರುಗಿಸ್ಕೋಬೇಕು ಇಲ್ಲಿ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಒಂದು ಹತ್ತು ನಿಮಿಷ ಇಲ್ಲಿ ರವೆನ ಬಾಯ್ಲ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ ಸ್ವಲ್ಪ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ತಣ್ಣಗಾಗಲಿ ಒಂದು ಐದು ನಿಮಿಷ ಫ್ಯಾನ್ಗಾಲಿಗೆ ಇಟ್ಟಿದ್ರೆ ಬೇಗ ತನ್ನಗಾಗುತ್ತೆ ಮಿಶ್ರಮ ಸಪೋಸ್ ನಿಮಗೇನಾದರೂ ತುಂಬ ಗಟ್ಟಿಯಾಗಿ ಬಂದಿದೆ ಅಂದರೆ ನೀವು ಬೇಕಾದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಕೂಡ ಮಾಡ್ಕೋಬೋದು ಇಲ್ಲಿ ಚೆನ್ನಾಗಿ ತನ್ನಗಾಗಿದ ಮೇಲೆ ನಾನು ಇಲ್ಲಿ ಬಾಲ್ಕನಿನಲ್ಲೇ ಇದ್ದೀನಿ ಒಂದು ಪ್ಲಾಸ್ಟಿಕ್ ಸೀಟನ್ನ ಚೆನ್ನಾಗಿ ತೊಳೆದುಕೊಂಡು ಅದರ ಮೇಲೆ ನಮಗೆ ಯಾವ ಥರ ಸೈಜ್ ಬೇಕು ಚಿಕ್ಕ ಚಿಕ್ಕದಾಗೂ ಮಾಡ್ಕೊಬೋದು ಇಲ್ಲಾಂದರೆ ದೊಡ್ಡದಾಗೂ ಮಾಡ್ಕೋಬೋದು ಇಲ್ಲಿ ನಾನು ಮೀಡಿಯಮ್ ಆಗಿ ಇದ್ದೀನಿ ನೋಡ್ತಾ ಇದ್ರಲ್ಲ ರವ್ವ ಸಂಡಿಗೆ ಮನೆಯಲ್ಲಿ ಯಾವ ಥರ ಈಸಿಯಾಗಿ ಮಾಡ್ಕೋಬೋದು ಅಥವಾ ಬೀಟ್ರೂಟ್ ಸಂಡಿಗೆ ಅಂತಲೂ ಕರಿಬೋದು ಎಲ್ಲ ಇಟ್ಕೊಂಡು ನೋಡ್ತಾ ಇದ್ರಲ್ಲ ಈ ಥರ ಹಾಕಿಟ್ಟಿದ್ದೀನಿ ಒಂದು ತ್ರೀ ಅವರ್ಸಿಂದ ನಮಗೆ ಬೇಗನೇ ಇದು ಒಣಗೋಗುತ್ತೆ ಎಲ್ಲ ಸೇಮ್ ನಾವು ಒಂದೇ ಥರ ಹಾಕಿಟ್ಕೊಂಡಿದ್ದೀನಿ ಇದ್ರಲ್ಲ ಎಲ್ಲ ಕಂಪ್ಲೀಟ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ನಾವು ನಾನು ಆಲ್ಮೋಸ್ಟ್ ಟೆನ್ ತರ್ಟಿ ಆ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿಲು ಬಂದರೆ ಆಮೇಲೇ ನಾವು ಮಾಡಿ ಮೇಲೆ ಹಾಕ್ಕೋಬೋದು ಇಲ್ಲಾಂದರೆ ಈ ಥರ ಬಾಲಕನಿಲೂ ಕೂಡ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಏನಿಲ್ಲ ಚೆನ್ನಾಗಿ ಒಣಗುತ್ತೆ ಆಮೇಲೆ ಸಾಯಂಕಾಲ ಬಂದಿದೆ ನೋಡಿ ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಒಣಗೋಗಿದೆ ಇದನ್ನು ನಾವು ಒಂದು ವರ್ಷವರೆಗೂ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕಾದರೆ ಆವಾಗ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಬೀಟ್ರೂಟ್ ರವೆ ಸಂಡಿಗೆ ರೆಡಿಯಾಗಿದೆ ನೀವೆಲ್ಲರೂ ಮಾಡಿ ನೋಡಿ ಆಮೇಲೆ ಇಲ್ಲಿ ನಾನು ಇವತ್ತು ಇದೇ ವಿಡಿಯೋದಲ್ಲಿ ಕ್ಯಾರೆಟ್ ಸಂಡಿಗೆ ಹೇಗೆ ಮಾಡೋದಂತ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಇಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಇದಕ್ಕೂ ಸರಿಯಾದಷ್ಟು ಮೂರು ಕ್ಯಾರೆಟ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನೀವು ಬೇಕು ಬೇಕಂದರೆ ಕ್ಯಾರೆಟನ್ನ ಇನ್ನು ಜಾಸ್ತಿ ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಕ್ಯಾರೆಟ್ ಮೇಲೆ ಇರುವ ಸಿಪ್ಪೆಯೆಲ್ಲ ತೆಗೆದುಕೊಂಡು ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡಿಕೊಂಡು ಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಯಿಲ್ ಮಾಡ್ಕೋಬೋದು ಆಮೇಲೆ ಇದರಲ್ಲಿ ನಾನು ಇವಾಗ ಒಂದು ಕಪ್ಪು ರವೆ ತಗೊಂಡಿದ್ದೀವಲ್ಲ ಎಂಟು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ರುಬ್ಬಿಟ್ಟುಕೊಂಡಿರುವ ಕ್ಯಾರೆಟ್ ಮಿಶ್ರಮನ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕ್ಯಾರೆಟ್ ನಮಗೆ ಆರೆಂಜ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವ ಥರ ನಾವು ಫುಡ್ ಕಲರನ್ನು ಆ್ಯಡ್ ಮಾಡ್ತಾ ಇಲ್ಲ ಓನ್ಲಿ ವೆಜಿಟೇಬಲ್ಸಿಂದ ನಾವು ಹೆಲ್ದಿಯಾಗಿ ಮನೆಯಲ್ಲೇ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಅದರಲ್ಲಿ ಒಂದು ಚಮಚ ಅಷ್ಟು ಜೀರಿಗೆನ ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಾವು ತೆಗೆದಿಟ್ಕೊಂಡಿರುವ ರವೆನ ಇದರಲ್ಲಿ ನಿಧಾನವಾಗಿ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಅಷ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ರವೆ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿಕೊಂಡ್ರೆ ಆಯಿತು ನಮ್ಮ ಕ್ಯಾರೆಟ್ ರವೆ ಸಂಡಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೀರು ಇಲ್ಲಿ ಚೆನ್ನಾಗಿ ಕುದಿ ಬಂದ ಮೇಲೆ ರವೆನ ಹಾಕ್ಕೋಬೇಕು ನಿಧಾನವಾಗಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲೂ ಗಂಟು ಇರಬಾರದು ರವೆ ಸ್ವಲ್ಪ ನಾವು ಕಲಸಿಲ್ಲ ಅಂದರೆ ಬೇಗನೆ ಗಂಟು ಗಂಟು ಕಟ್ಕೊಳ್ಳುತ್ತಲ್ವ ಅದರಿಂದ ಚೆನ್ನಾಗಿ ಈ ಥರ ಒಂದೇ ಸಮ ಮಿಕ್ಸ್ ಮಾಡಿಕೊಂಡ್ರೆ ಯಾವ ಥರನೂ ನಮಗೆ ಗಂಡು ಅಂತೂ ಬರೋದೇ ಇಲ್ಲ ಆಯಿತು ಎಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತನ್ನಿಗಾಗಿದ ಮೇಲೆ ಇಲ್ಲಿ ಬಾಲ್ಕನಿಯಲ್ಲಿ ಒಂದು ಪ್ಲಾಸ್ಟಿಕ್ ಸೀಟ್ ತಗೊಂಡಿದ್ದೀನಿ ಸೇಮ್ ನಮಗೆ ಯಾವ ಥರ ಬೇಕಂದರೆ ಆ ಥರ ಚಿಕ್ಕ ಚಿಕ್ಕದಾದರೂ ಮಾಡ್ಕೋಬೋದು ಇಲ್ಲಾಂದರೆ ಹಪ್ಪಳ ಥರ ಕೂಡ ನಾವು ಹಾಕ್ಕೋಬೋದು ಬೆಳಿಗ್ಗೆ ಹಾಕ್ಕೊಂಡ್ರೆ ಮಧ್ಯಾಹ್ನ ಇಲ್ಲಾಂದರೆ ಸಾಯಂಕಾಲಗೆ ನಮಗೆ ಚೆನ್ನಾಗಿ ಒಣಗುತ್ತೆ ಎಲ್ಲ ಹಾಕ್ಕೊಂಡಿದ್ದೀನಿ ಕಂಪ್ಲೀಟ್ ಆಯಿತು ನೋಡ್ತಾ ಇದ್ರಲ್ಲ ಫುಲ್ಲು ಇವಾಗ ಸಾಯಂಕಾಲ ಆಗಿದೆ ನಾನು ಒಂದೊಂದು ಚೆನ್ನಾಗಿ ತೆಗೆದು ಇಟ್ಕೊಂಡಿದ್ದೀನಿ ನೋಡ್ತಾಯಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕ್ಯಾರೆಟ್ ಸಂಡಿಗೆ ಅಥವಾ ಹಪ್ಪಳನ ಮನೆಯಲ್ಲಿ ಈಸಿಯಾಗಿ ಮಾಡಿ ನಿಮ್ಮೆಲ್ಲರಿಗೂ ತೋರಿಸಿದ್ದೀನಿ ನೀವು ಕೂಡ ಖಂಡಿತ ಟ್ರೈ ಮಾಡಿ ನಿಮಗೆಲ್ಲರಿಗೂ ಹೇಗೆ ಬಂದಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ ಆಮೇಲೆ ಇದರಲ್ಲಿ ಇವತ್ತು ನಾವು ಪಾಲಾಕ್ ಸೊಪ್ಪಿನಿಂದ ರವೆಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಇಲ್ಲಿ ನಾನು ಒಂದು ಕಟ್ಟಷ್ಟು ಪಾಲಾಕ್ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಕಟ್ಟು ಏನು ಬೇಕಾಗಿಲ್ಲ ಇಲ್ಲಿ ನಾನು ಸ್ವಲ್ಪ ಒಂದು ಚಿಕ್ಕ ಬೌಲಲ್ಲಿ ಮಾಡ್ತಾಯಿದ್ದೀನಲ್ವ ಅದರಿಂದ ಇಷ್ಟು ತಗೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಸಾಕಾಗುತ್ತೆ ಇದನ್ನು ನಾವು ಚೆನ್ನಾಗಿ ಒಂದು ಮೂರು ನಾಲ್ಕು ಸತಿ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೋಬೇಕು ಯಾಕಂದರೆ ಮಣ್ಣು ಎಲ್ಲ ಜಾಸ್ತಿ ಇರುತ್ತಲ್ವ ಒಂದು ಹತ್ತು ಎಲೆ ತಗೊಂಡಿದ್ದೀನಿ ಹತ್ತರಿಂದ ಹದಿನೈದು ಎಲೆ ತಗೊಂಡಿಟ್ಕೊಂಡಿದ್ದೀನಿ ನಾನು ಪಾಲಕ್ ಸೊಪ್ಪನ್ನ ಇಲ್ಲಿ ಒಂದು ಕಪ್ಪಷ್ಟು ರವೆನ ತಗ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಇವಾಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಪಾಲಾಕ್ ಸೊಪ್ಪನ್ನ ನೀರಿನಲ್ಲಿ ಹಾಕಿ ಒಂದು ಇಲ್ಲಾಂದರೆ ಮೂರು ಸತಿ ನಮಗೂ ಗೊತ್ತಾಗುತ್ತಲ್ವಾ ಮಣ್ಣು ಯಾವ ಇದೆಯೇ ಇಲ್ವಾ ಅಂತ ಚೆನ್ನಾಗೂ ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಪಾಲಾಕ್ ಸೊಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಅಷ್ಟು ಕುದಿ ಬಂದರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಯ್ಲ್ ಮಾಡಿಕೊಂಡ್ರೆ ಪಾಲಕ್ ಸೊಪ್ಪು ಸೇಮ್ ನಮಗೆ ಕಲರ್ ಅಷ್ಟೇ ಸಿಗುತ್ತೆ ಗ್ರೀನ್ರಿ ಆಗಿರುತ್ತೆ ಅದರಿಂದ ಈ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆಮೇಲೆ ಇದೆ ಇದರಲ್ಲಿ ನಾನು ಸಪ್ರೇಟಾಗಿ ತಣ್ಣಿಗಾಗಲಿ ಅಂತ ಬಿಟ್ಟಿದ್ದೀನಿ ಆಮೇಲೆ ಮಿಕ್ಸಿನಲ್ಲಿ ಸೇಮ್ ನಮಗೆ ಪೇಸ್ಟ್ ಥರ ಮಾಡಿಕೊಂಡು ಇಲ್ಲಿ ಒಂದು ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಸೇಮ್ ಮೆಜರ್ಮೆಂಟು ಎಂಟು ಕಪ್ಪಷ್ಟು ನೀರು ತಗೊಂಡಿದ್ದೀನಿ ನೀವು ಬೇಕಾದರೆ ನೀರನ್ನು ಜಾಸ್ತಿ ಕೂಡ ಹಾಕೊಬೋದು ಪ್ರಾಬ್ಲಮ್ ಅಂತೂ ಏನೂ ಬರೋದಿಲ್ಲ ಇಲ್ಲಿ ಚೆನ್ನಾಗಿ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಇವಾಗ ಕುದಿ ಬರ್ತಾ ಇದಲ್ವ ನೀರು ಇದರಲ್ಲಿ ನಾವು ಸ್ವಲ್ಪ ಉಪ್ಪು ಆಮೇಲೆ ಜೀರಿಗೆನ ನಾನು ಆಲ್ರೆಡಿ ಹಾಕಿಟ್ಕೊಂಡಿದ್ದೀನಿ ನಿಧಾನವಾಗಿ ರವೆನ ಹಾಕಬೇಕು ಸ್ವಲ್ಪ ನಾವು ಇಲ್ಲಿ ತಿರುಗ್ಸಿಲ್ಲಾಂದರೆ ನೋಡಿದ್ರಲ್ಲ ಚಿಕ್ಕ ಚಿಕ್ಕದಾಗಿ ಗಂಟು ಬರ್ತಾಯಿದೆ ನಿಧಾನವಾಗಿ ತಿರುಗಿಸಿದರೆ ಎಲ್ಲ ಕರಗೋಗುತ್ತೆ ಪ್ರಾಬ್ಲಮ್ ಅಂತೂ ಏನಿಲ್ಲ ಚಿಕ್ಕ ಚಿಕ್ಕದಾಗಿ ಇರೋವಾಗೆ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಆಮೇಲೆ ಒಂಥರ ದೊಡ್ಡ ಗಂಟು ಏನಾದರೂ ಬಂದರೆ ಸ್ವಲ್ಪ ಬಿಡಿಸೋದು ಕಷ್ಟ ಆಗುತ್ತಲ್ವ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷವರೆಗೂ ಈ ರವ್ವೇನ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ನಾನಿವಾಗ ಸ್ಟವ್ ಆಫ್ ಮಾಡಿಕೊಂಡು ತನ್ನಗಾಗಲಿ ಅಂತ ಬಿಟ್ಟಿದ್ದೀನಿ ತನ್ನಗಾಯಿತು ಈ ಥರ ಇರಬೇಕು ನಮಗೆ ಅಷ್ಟು ಗಟ್ಟಿ ಇಲ್ಲ ಅಷ್ಟು ತೆಳುವಾಗಿಲ್ಲ ನೋಡ್ತಾ ಇದ್ರಲ್ಲ ಕರೆಕ್ಟ್ ಬನ್ನಿ ಇವಾಗ ನಾವು ಬಾಲ್ಕನಿನಲ್ಲಿ ಒಂದು ಪ್ಲಾಸ್ಟಿಕ್ ಸೀಟ್ ತಗೊಂಡಿದೀನಿ ಅದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮೀಡಿಯಮ್ ಸೈಜನ್ನ ನಾನು ಪಾಲ್ ಪಾಲಾಕು ರವೆ ಸಂಡಿಗೆ ಹಾಕಿಟ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಸಾಯಂಕಾಲ ಆಗಿದೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಸ್ವಲ್ಪ ಬಿಸಿಲು ಕಮ್ಮಿ ಇದೆ ಅದರಿಂದ ನಾನು ಈ ಥರ ಉಲ್ಟ ಮಾಡಿ ಇಟ್ಕೊಂಡಿದ್ರಿ ಇನ್ನು ಚೆನ್ನಾಗಿ ಒಣಗುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಇದೆ ಅಂತ ರವೆ ಸಂಡಿಗೆ ನೀವು ಕೂಡ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಯಾವ ಥರ ಬಂದಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಇಷ್ಟ ಇದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ Thanks for watching. Bye. Take care.